ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಒಕ್ಕೂಟದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಹಾಗೂ ಪ್ರಮುಖ ಬೇಡಿಕೆಗಳು. 10 ತಿಂಗಳ ಪೂರ್ತಿ ಕರ್ತವ್ಯಕ್ಕೆ ನೇಮಕ ಮಾಡಿಕೊಳ್ಳುವುದು, ಮೌಖಿಕ ಆದೇಶಗಳನ್ನು ರದ್ದುಪಡಿಸುವುದು, ಬಾಕಿ ಉಳಿದ ವೇತನವನ್ನು ಬಿಡುಗಡೆ ಮಾಡುವುದು, ಬರುವ ದಿನಗಳಲ್ಲಿ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಏಕಕಾಲಕ್ಕೆ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸುವಂತೆ ಒತ್ತಾಯಿಸಿ ಬೀದರ್ ಜಿಲ್ಲೆಯ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಅನಿಲ್ ಶಿಂದೆ, ಡಾಕ್ಟರ್ ಬೇಬಿ ಚಿದರಿ, ವನಿತಾ ಬಾಂಗೆ ಹಾಗೂ ಅನೇಕ ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು. ಬೀದರ್ ವರದಿಗಾರ ರೂಪ ಪುರಾಜ್. ಮೌಖಿಕ ಬೇಕು. 12 ತಿಂಗಳ ಕಾಲ ವೇತನ ಕೊಡದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸಂಘದಿಂದ ನಾನು ವನಿತಾವಾಗಿ ಮಾತಾಡ್ತಾ ಇರುವುದು, ಸರ್ಕಾರ ನಮ್ಮ ತನ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಟ್ಟಿದಂತ ಒಂದು ಮಾತು ಉಳಿಸಿಕೊಳ್ಳಬೇಕು. ಒಂದು ವೇಳೆ ಉಳಿಸಿಕೊಳ್ಳದೆ ಇರುವ ರೀತಿ ಒಂದು ನಡೆದುಕೊಂಡಿದ್ದರೆ ನಾವು ಉಗ್ರವಾಗಿ ಹೋರಾಟ ಮಾಡುತ್ತೇವೆ. ಇದರ ಪ್ರತಿಫಲ ಸರ್ಕಾರ ಉಣ್ಣಲೇಬೇಕಾಗುತ್ತೆ. ನಮ್ಮಿಂದ ಸರ್ಕಾರಗಳು ಹೊರತು ಅವರುಗಳಿಂದ ನಾವು ಅಲ್ಲ. ಈ ಮಾತನ್ನು ಸರ್ಕಾರ ನೆನಪಿಗೆ ಇಟ್ಕೊಳ್ಬೇಕು. ಒಂದು ವೇಳೆ ಹಾಗೆ ಮಾಡದೇ ಇದ್ದರೆ ಯಾವ ಸ್ಥಿತಿಗೆ, ಯಾವ ಮಟ್ಟಕ್ಕೆ ಈ ಶಿಕ್ಷಣವನ್ನು ಬಂದು ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಆದರೆ ನಾವುಗಳು ಕ್ಲಾಸಸ್ ಬೈಕೌಟ್ ಮಾಡಿದರೆ ಯಾವ ಎಕ್ಸಾಮ್ ನಡೆಯೋದಿಲ್ಲ. ನಾವು ಎಕ್ಸಾಮ್ ಡ್ಯೂಟಿಯನ್ನು ಮಾಡದೇ ಇದ್ದರೆ ಇವರು ಒಂದು ಸೆಮಿಸ್ಟರ್ ಎಕ್ಸಾಮ್ ನಡೆಸಲಿಕ್ಕಾಗಲ್ಲ. ಎಲ್ಲ ಕಾರ್ಯಭಾರಗಳನ್ನು ನಮ್ಮ ಅತಿಥಿ ಉಪನ್ಯಾಸಕರುಗಳೇ ತನ್ನ ತಲೆ ಮೇಲೆ ಹೊರ್ಕೊಂಡು ಹೋಗ್ತಾರೆ. ಹಾಗಾಗಿ ಎಷ್ಟು ಆದಷ್ಟು ಬೇಗ ಸರ್ಕಾರ ನಮ್ಮ ಹಿತದೃಷ್ಟಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರ ಒಂದೇ ಬಂದು ಏನ್ ಮಾಡಿದರೆ ಪಾರ್ಟ್ ಟೈಮ್ ಅಂದ್ರೆ 8 ಗಂಟೆಯಿಂದ 15 ಗಂಟೆಗೆ ತಂದು ನಿಲ್ಲಿಸಿದೆ. ಸ್ವಲ್ಪ ಅದರ ತಕ್ಕಂತೆನೆ ಅದರ ವೇತನ ಹೆಚ್ಚು ಮಾಡಿದೆ. ಆದರೆ ಅದು ಒಂದು ಗಂಟೆ ಹಿಂದೆ ಇರೋದ್ರಿಂದ ನಮ್ಮನ್ನು ಈ ಪರಿಸ್ಥಿತಿಗಳನ್ನು ನಿರ್ಮಾಣ ಆಗಿದೆ. ಬಹಳ ತಿಂಗಳಿಂದ 2-3 ತಿಂಗಳಿಂದ ನಮ್ಮ ವೇತನವನ್ನು ಬಿಡುಗಡೆ ಮಾಡಿಲ್ಲ. ಹಾಗಿದ್ದಲ್ಲಿ ಹೇಗೆ ನಮ್ಮ ಸಂಸಾರಗಳನ್ನು ನಡೀಬೇಕು? ಆ ಪ್ರಶ್ನೆ ನಮ್ಮ ಮುಂದೆ ಬಹಳ ದೊಡ್ಡ ಪ್ರಶ್ನೆ ಆಗುಳ್ತಿದೆ. ಹೇಗೆ ನಾವು ಊಟವನ್ನು ಮಾಡಬೇಕು? ಗಗನಕ್ಕೇರಿದಂತಹ ಬೆಲೆಗಳದವೆ. ಹಾಗಾಗಿ ಸರ್ಕಾರಕ್ಕೆ ಒಂದೇ ಮುನ್ನೆಚ್ಚರಿಕೆ, ಒಂದು ವೇಳೆ ಅದು ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲವೆಂದರೆ ಉಗ್ರವಾದ ಹೋರಾಟದ ರೂಪವನ್ನು ನೋಡಲೇಬೇಕಾಗುತ್ತೆ. ಇದು ಸಿದ್ದರಾಮಯ್ಯ ಅವರು ತನ್ನ ಶೂನ್ಯ ವೇಳೆಯಲ್ಲಿ ಅಪೋಸಿಷನ್ ಪಾರ್ಟಿ ಬಿಜೆಪಿ ಇದ್ದಾಗ ಅವಾಗ ಏನ್ ಹೇಳಿದ್ರು ಅಂದ್ರೆ ಈ ಅತಿಥಿ ಉಪನ್ಯಾಸಕರ ಬಗ್ಗೆ ಅನುಕಂಪವಿತ್ತು ಅಂತ ಹೇಳ್ತಾರೆ. ಇವಾಗ ಅವ್ರದ್ದು ರೂಲಿಂಗ್ ಪಾರ್ಟಿ ಇದೆ, ಆದರೂ ಸಹ ಯಾಕೆ ಮಾಡ್ತಾ ಇಲ್ಲ? ಏನ್ ಅಡತೊಡೆಗಳದವ? ಬೇಕಾದಂತ ಬೇಕು ಬಿಟ್ಟು ಇವ್ರು ಗ್ಯಾರಂಟಿಗಳನ್ನು ಮಾಡಿಸ್ತಾರೆ, ಅವುಗಳನ್ನು ಎಕ್ಸಿಸ್ಟೆನ್ಸ್ ನಲ್ಲಿ ತರ್ತಾರೆ. ಆದರೆ ಈ ನಮ್ಮ ವೇತನ ಬಿಡುಗಡೆ ಮಾಡೋದಾಗಲಿ ಅಥವಾ ನಮ್ಮನ್ನು ಖಾಯ ಮಾಡೋದಾಗಲಿ ಯಾಕೆ ಮಾಡ್ತಾ ಇಲ್ಲ? ಒಕ್ಕೂಟ ಬೀದರ್ ಘಟಕದಿಂದ ಇವತ್ತೇನಪ್ಪ ಅಂದ್ರೆ ಹೋರಾಟಕ್ಕೇನಪ್ಪ ಅಂದ್ರೆ ಹೋರಾಟವನ್ನ ಕೈಗೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಏನಿದೆ ಅಂತ ಕೇಳಿದಾಗ ತಮ್ಗೆಲ್ಲರಿಗೂ ತಿಳಿದ ಹಾಗೆ ಈಗಾಗಲೇನಪ್ಪ ಅಂದ್ರೆ ಅತಿಥಿ ಉಪನ್ಯಾಸಕರನ್ನ ತಿಥಿ ಮಾಡಲು ಹೊರಟಿರ್ತಕ್ಕಂತಹ ಸರ್ಕಾರ ಇವತ್ತೇನಪ್ಪ ಅಂದ್ರೆ ಒಂದು ಗಲ್ಲಕ್ಕೆ ಬೆಣ್ಣಿ ಮತ್ತೊಂದು ಗಲ್ಲಕ್ಕೆ ಸುಣ್ಣ ಹಚ್ಚುವಂತ ಕೆಲಸ ಏನಪ್ಪ ಅಂದ್ರೆ ನಮ್ಮ ಹಿಂದಿನ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ನಾನು 2 ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಇದೇ ಸಿದ್ದರಾಮಯ್ಯ ಅವರೇನಪ್ಪ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅತಿಥಿ ಉಪನ್ಯಾಸಕರನ್ನ ಖಾಯಮಾತಿ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ಸದನದಲ್ಲಿ ಏನಪ್ಪ ಅಂದ್ರೆ ನಮ್ಮ ಬೇಕು ಬೇಡಿಕೆಗಳನ್ನ ಈಡೇರಿಸಲಾಗಿ ಏನಪ್ಪ ಅಂತಂದ್ರೆ ಪ್ರಣಾಳಿಕೆಯನ್ನ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಈಗ ಹಿಂದಿನ ಸರ್ಕಾರದಲ್ಲಿ ಕೂಡ ಏನಪ್ಪ ಅಂದ್ರೆ ಪ್ರಣಾಳಿಕೆಯಲ್ಲಿ ಏನಪ್ಪ ಅಂದ್ರೆ ಅತಿಥಿ ಉಪನ್ಯಾಸಕರನ್ನ ಖಾಯಮಾತಿ ಮಾಡ್ಬೇಕಂತಕ್ಕಂಥ ಪ್ರಣಾಳಿಕೆಯಲ್ಲಿದೆ. ಆದರೆ ಇವತ್ತೊಂದು ದ್ವಂದ್ವಾತ್ಮಕ ನೀತಿ ಇವತ್ತೇನಪ್ಪ ಅಂದ್ರೆ ಅತಿಥಿ ಉಪನ್ಯಾಸಕರನ್ನ ತಿಥಿಗಳಿರುವಂತ ಒಂದು ಕೆಲಸ ಹಿಂದಿನ ಸರ್ಕಾರ ಮಾಡ್ತಾ ಇದೆ. ಇವತ್ತೇನಪ್ಪ ಅಂದ್ರೆ ಕಾರ್ಯಭಾರದ ನೆಪವನ್ನು ಒಡ್ಡಿ ಏನಪ್ಪಾ ಅಂದ್ರೆ ಹಲವಾರು ಅತಿಥಿ ಉಪನ್ಯಾಸಕರು ಏನಪ್ಪಾ ಅಂತಂದ್ರೆ ಇವತ್ತು ಹೊರಗುಳಿತಾ ಇದ್ದಾರೆ. ಕೇವಲ ಕೆಲವೇ ಅತಿಥಿ ಉಪನ್ಯಾಸಕರು ಒಳಗಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ JDU ಅವರಿಗೆ, ಕಮಿಷನರ್ಗಳಿಗೆ, ಪ್ರಾಚಾರ್ಯರು ಖುದ್ದೇನಪ್ಪಾ ಅಂತಂದ್ರೆ ಗೊತ್ತಿಲ್ಲ. ಈ ಅತಿಥಿ ಉಪನ್ಯಾಸಕರನ್ನ ಹ್ಯಾಂಗ್ ತಗೋಬೇಕು, ಹ್ಯಾಂಗ್ ಬಿಡಬೇಕು, ಯಾವ ಕಾರ್ಯಭಾರದ ಮೂಲಕ ಇವರಿಗೆ ಆಯ್ಕೆ ಮಾಡಿಕೊಳ್ಬೇಕೆಂಬುದು ದ್ವಂದ್ವಾತ್ಮಕ ನೀತಿ ಇದೆ. ಸರ್ಕಾರ ಕೂಡ ಏನಪ್ಪಾ ಅಂದ್ರೆ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ಏನಪ್ಪಾ ಇದರ ಬಗ್ಗೆ ಸ್ಪಷ್ಟನೆ ಕೊಡಲಾರದ ಪಕ್ಷದಲ್ಲಿ ನೀವು ತಮ್ಮ ಮಾಧ್ಯಮದ ಮೂಲಕ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಳಮಾಡಿ ಇಡೀ ಕರ್ನಾಟಕ ರಾಜ್ಯ ಏನಪ್ಪಾ ಅತಿಥಿ ಉಪನ್ಯಾಸಕರು ಬಸವಣ್ಣನ ಕಲ್ಯಾಣದಿಂದ ಏನಪ್ಪಾ ಅಂದ್ರೆ ಪಾದಯಾತ್ರೆ ಏನಪ್ಪಾ ಅಂದ್ರೆ ಇಟ್ಕೊಳ್ತಾ ಇದ್ದೀವಿ. ಈ ಪಾದಯಾತ್ರೆಯಲ್ಲಿ
ಏನಾದ್ರೂ ಅವಘಡ ಆದ್ರೆ ಈಗಾಗಲೇ ಅವಘಡ ಆಗಿದೆ. ಇವತ್ತು ಕೂಡ ಒಬ್ಬ ಅತಿಥಿ ಉಪನ್ಯಾಸಕರು ಈಗಾಗಲೇ ಅಂದ್ರೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ 4 ಅತಿಥಿ ಉಪನ್ಯಾಸಕರನ್ನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ನೇರ ಹೊಣೆಗಾರಿಕೆ ಇಂದಿನ ಸರ್ಕಾರವೇ. ಇದಕ್ಕೆ ನೇರ ಹೊಣೆಗಾರಿಕೆ ಮುನ್ನ ಬರತಕ್ಕಂತ ದಿನಗಳಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಎಷ್ಟು ಜನ ಸುಸೈಡ್ ಮಾಡ್ಕೊತಾರೆ ಅಂಬುದು ಗೊತ್ತಿಲ್ಲ. ಯಾಕಂತಂದ್ರೆ ಇಂಥ ಒಂದು ದ್ವಂದ್ವಾತ್ಮಕ ನೀತಿಗೆ ನಪ್ಪ ಧಿಕ್ಕಾರನ್ನ ಹಾಡ್ತಾ ಇದ್ದೀನಿ ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದೀನಿ. ಬಸವ ಕಲ್ಯಾಣದಿಂದ ಪಾದಯಾತ್ರೆಗೇನಪ್ಪ ಅಂತಂದ್ರೆ ಮುಂದೇನಪ್ಪ ಪಾದಯಾತ್ರೆ ಮಾಡಕ್ಕೇನಪ್ಪ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಕಲ್ಮನಿ ಅವರೇನಪ್ಪ ಅಂತಂದ್ರೆ ಕರೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನ ಕನ್ನಡ ಸರ್ಕಾರ ತಾವು ಏನಪ್ಪ ಅಂತಂದ್ರೆ ಇದಕ್ಕೆ ಏನಪ್ಪ ಅಂದ್ರೆ ಸೀರಿಯಸ್ ಆಗಿ ತೆಗೆದುಕೊಳ್ಳಲಾರದ ಪಕ್ಷದಲ್ಲಿ ಇದಕ್ಕೆ ನೇರ ಹೊಣೆಗಾರಿಕೆ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ಕಮಿಷನರ್ ಆಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ನನ್ನ ಹೆಸರು ಅನಿಲ್ ಕುಮಾರ್ ಸಿಂಧೆ, ಬೀದರ್ ಜಿಲ್ಲಾಧ್ಯಕ್ಷ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.